ಸಂಸದೆ ಸುಮಲತಾ ಪರ ಕೆಲವರು ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ ಇನ್ನೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಪರ ಕೆಲವರು ಮಾತನಾಡ್ತಾ ಇದ್ದಾರೆ ಎಚ್ ಡಿ ಕೆ ಪರ ಸಾರಾ ಮಹೇಶ್ ಬ್ಯಾಟಿಂಗ್ ಬೀಸಿದ್ದಾರೆ ಅಂಬರೀಶ್ ಈಗಲೂ ನಮ್ಮ ಹೃದಯದಲ್ಲಿದ್ದಾರೆ ಅಂಬಿಗೆ ಎಚ್ ಡಿ ಕೆ ಗೌರವಿಸಿದ್ದನ್ನ ಸಂಸದೆ ಯೋಜನೆ ಮಾಡಬೇಕು ಅಂತ ಹೇಳಿದ್ದಾರೆ ಅವರು ಅಂಬರೀಶ್ ಅವರ ಧರ್ಮಪತ್ನಿ ಅವರು ನನ್ನ ಕ್ಷೇತ್ರದ ಸಂಸದರು ಕೋವಿಡ್ ಪ್ರಾರಂಭ ಆದ ನಂತರ ನನ್ನ ಕ್ಷೇತ್ರದಲ್ಲಿ ತುಂಬಾ ಅವರ ಕೆಲಸ ಎಲ್ಲ ಹಳ್ಳಿಗಳಿಗೂ ಹೋಗಿ ತಾಲೂಕಿಗೆ ಹೋಗಿ ಬಿಜಿಲ್ ಇದ್ದಾರೆ ಈ ಸಂದರ್ಭದಲ್ಲಿ ಯಾರೋ ಕೆಲವು ಮಾಹಿತಿಯನ್ನ ಕೊಟ್ಟಿದ್ರಿಂದ ಒಂದ್ಸಾರಿ ನೋಡಬೇಕಿತ್ತು ಕನ್ನಂಬಾಡಿ ಕಟ್ಟೆ ಈ ರಾಜ್ಯದ ಮೈಸೂರು ಮಂಡ್ಯ ಜಿಲ್ಲೆಯ ಬರಿ ಕಟ್ಟೆ ಅಲ್ಲ ಅವರ ಜನನಿತ್ಯದ ಜೀವ ಅದರಿಂದ ನಾನು ಮಾನ್ಯ ಕುಮಾರಣ್ಣರವರು ನನ್ನ ನಾಯಕರಲ್ಲಿ ಮನವಿ ಮಾಡಿದೆ ಅಣ್ಣ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀವಿ ಅವರು ನಿಮ್ಮದಾಗಲಿ ನಮ್ಮ ಪಕ್ಷದ್ದಾಗಲಿ ಯಾವುದೇ ಕೊಡುಗೆ ಅವರ ಕುಟುಂಬಕ್ಕಿಲ್ಲ ಅದರಿಂದ ಅವ್ರ ಬಗ್ಗೆ ಮಾತನಾಡುವಷ್ಟು ನಿಮಗಾಗಲಿ ನಮ್ಮ ಪಕ್ಷದ ಶಾಸಕರಿಗಾಗಲಿ ಯೋಗ್ಯತೆ ಇಲ್ಲ ನೀವು ಮಾಡ ಅಂಬರೀಶ್ ಬಗ್ಗೆ ಕೆಟ್ಟದಾಗಿ ಮಾತನಾಡಬಾರದು ಆ ರೀತಿ ಮಾತುಗಳಿಂದ ಅವರ ಗೌರವವನ್ನ ಕಿತ್ತುಕೊಳ್ಳಲಾಗಲ್ಲ ಎಚ್ ಡಿ ಕೆ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಮಧು ಬಂಗಾರಪ್ಪ ಅವರು ಅಂಬರೀಶ್ ನಾವು ಕುಟುಂಬದ ಸದಸ್ಯರು ಇದ್ದ ಹಾಗೆ ಅವರು ಇಲ್ಲ ಅಂತ ಹೇಳಿ ಅವರ ಹೆಸರಿಗೆ ಚ್ಯುತಿ ತರಬಾರದು ಅಂತ ಹೇಳಿದ್ದಾರೆ ನೀವು ಚಿತ್ರರಂಗದವರು ಆಗಿರೋದ್ರಿಂದ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ದೇವರು ಅವರ ಬಗ್ಗೆ ಮಾತಾಡೋದು ಅದು ನನಗೆ ಅನ್ಸುತ್ತೆ ಅದು ಬಹಳ ಇದಾಗ್ತದೆ ಆಮೇಲೆ ಬೇರೆಯವರಿಗೆ ನೋವು ಮಾಡತಕ್ಕಂತ ಇದನ್ನ ಮಾಡಬಾರದು ಅಂತ ಹೇಳಿ ನಾನು ಇಟ್ಕೊಂಡ್ಕೊಳ್ತೀನಿ ಆಮೇಲೆ ಇದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗಲ್ಲ ವೈಯಕ್ತಿಕವಾಗಿ ಅಂಬರೀಶ್ ಅವರೆಲ್ಲ ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಸೊ ಆ ಗೌರವವನ್ನು ಯಾರು ನಮ್ಮಿಂದಲೂ ಕಿತ್ಕೊಳ್ಳೋದಕ್ಕೆ ಆಗೋದಿಲ್ಲ ಆ ಗೌರವಕ್ಕೆ ಅವ್ರಿಗೆ ಹೆಸರಿಗೆ ಅವರ ಹೆಸರಿಗೆ ಚ್ಯುತಿ ಬರದೇ ಇರತಕ್ಕಂಥ ರೀತಿಯಲ್ಲಿ ನಮ್ದೆಲ್ಲ ನಡ್ಕೊಳ್ಳತಕ್ಕಂಥದ್ದು ಕರ್ತವ್ಯ ಅದು ಆಗಲಿ ಅಂತ ಹೇಳಿ ಒಂದು ಬಯಸ್ಬೋದು ಸರ್ ನಾಟ್ ಆಸ್ ಎ ಪೊಲಿಟಿಷಿಯನ್ ಇವರ ಈಗ ಮೆಂಬರ್ ಇವರ ಇಂಡಸ್ಟ್ರಿಯಲ್ಲೂ ಕೂಡ ಬಹಳ ಮುಖ್ಯ ಪರ್ಸನ್ ನೀವು ಅಂತ ಪ್ರಶ್ನೆನೇ ಅಲ್ಲ ಅಂಬರೀಶ್ ಅವರಿಗೆ ಅಂಬರೀಶ್ ಅಣ್ಣ ಅಂತ ಇರಲಿಲ್ಲ ಅಂಬರೀಶ್ ಮಾಮ ಅಂತ ಇದ್ವಿ ಅಂಬರೀಶ್ ಮಾಮನು ಅಂತ ಇರಲಿಲ್ಲ ಮಾಮ ಅಂತ ಇದ್ವಿ ಇರೋದು ಅಷ್ಟೊಂದು ಕ್ಲೋಸ್ ನಮಗೆ ಅವರ ಹೆಸರನ್ನ ಬಹಳ ದೀರ್ಘಕಾಲ ಇಲ್ಲಿ ಇರಬೇಕು ಅಂತ ಹೇಳಿ ನಾವೆಲ್ಲರೂ ಕಾಪಾಡಬೇಕಾಗತ್ತೆ ಅದೇನಾದ್ರು ಮಿಸ್ ಯೂಸ್ ಆದ್ರೆ ಹಾಗಾದ್ರೆ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರುಗಳು ಏನೇನು ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಈ ಅಧಿಕಾರಿಗಳಿಂದಲೇ ಇದೆಲ್ಲ ಚಟುವಟಿಕೆಗಳು ನಡೆಯಕ್ಕೆ ಸಾಧ್ಯ ಯಾಕೆ ಅಂತ ಹೇಳಿದ್ರೆ ಅಕ್ರಮ ಗಣಿಗಾರಿಕೆ ನಡಿಬೇಕಾದ್ರೆ ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ ಇಲ್ದೇನೆ ನಡೆಯುತ್ತಾ ಸಾಧ್ಯನಾ ತಾವೆಲ್ಲ ವಿಸಿಟ್ ಮಾಡಿರೋದು ಅಕ್ರಮ ಗಣಿಗಾರಿಕೆ ಜಾಗಕ್ಕೆ ತಾನೆ ಅದು ನಿಲ್ಬೇಕು ಆಫೀಷಿಯಲ್ಲಿ ಹೊಡಿಲಿ ರಾಯಲಿಟಿ ಕರೆಕ್ಟಾಗಿ ಕಟ್ಟಲಿ ಇದ್ರ ಬಗ್ಗೆ ನಾನು ಯಾಕೆ ಅಂತ ಹೇಳಿದ್ರೆ ಅಕ್ರಮ ಗಣಿಗಾರಿಕೆ ನಿಲ್ಲಿಲ್ಲ ಅಂತ ಹೇಳಿದ್ರು ನಾನನ್ನು ಈಗ ಏನು ಸುಮಲತಾ ಮೇಡಮ್ ಮಾಡ್ತಾ ಇದ್ದಾರೆ ಆ ಕೆಲಸ ನಾನು ಮಾಡಬೇಕಾಗ್ತದೆ ಸರ್ಕಾರ ಈಗಾಗಲೇ ಚೀಫ್ ಇಂಜಿನಿಯರು ಅದರದ್ದು ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಶ್ರೀಮತಿ ಸುಮಲತಾ ಅವರದು ಮತ್ತು ಕುಮಾರಸ್ವಾಮಿ ಅವರ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಚೆನ್ನಾಗಿ ನಡೀತಾ ಇದೆ ಜನರಿಗೂ ಕೂಡ ಅದೊಂಥರ ಎಂಟರ್ಟೈನ್ಮೆಂಟ್ ಆಗ್ತಾ ಇದೆ ನಿಮಗೂ ಆಗ್ತಾ ಇದೆ ನಮಗೆ ಸಮಯ ಇಲ್ಲ ಕೂತು ನೋಡಲಿಕ್ಕೆ ಅದಕ್ಕೆ ಅಂಬರೀಶ್ ಅವರು ಸಾರ್ವಜನಿಕ ಬದುಕಿನಲ್ಲಿದ್ದಂಥವರು ರಾಜಕಾರಣಿನೂ ಹೌದು ಚಿತ್ರನಟರೂ ಹೌದು ಅವ್ರದ್ದೊಂದು ಸ್ಮಾರಕ ಆಗಬೇಕು ಅಂತಕ್ಕಂಥ ಅವ್ರ ಅಭಿಮಾನಿ ಬಳಗದವ್ರದ್ದಿರ್ಬೋದು ಅವ್ರ ಕುಟುಂಬದ ಸದಸ್ಯರಿರ್ಬೋದು ಅಂಥ ಒಂದು ಸ್ಮಾರಕ ಮಾಡ್ತಕ್ಕಂಥದ್ರಲ್ಲಿ ಏನು ತಪ್ಪಿಲ್ಲ ಅದ ಪೂರಕವಾಗಿರ್ತಕ್ಕಂಥ ಏನು ಸರ್ಕಾರ ನಾವು ಮಾಡಬೇಕು ನಾವು ಮಕ್ಕಳು ಮಾಡ್ತೀವಿ ಯಾವುದೇ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಕಾಶ ಇದೆ ಅಧಿಕಾರ ಇದೆ ಆದರೆ ಭಾಷೆನೂ ಕೂಡ ಬೇರೆ ಬೇರೆ ಹೊಸದಾಗಿ ಗ್ರಾಮ ಪಂಚಾಯತಿ ಅನೇಕರು ಗೆದ್ದು ಬಂದಿದ್ದಾರೆ ಅವರೆಲ್ಲರೂ ಕೂಡ ಒಂದು ರೀತಿಯ ಸಮಾಧಾನ ಆಗಂಥ ಭಾಷೆಯಲ್ಲಿ ಮಾತಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ ಉಳಿದಿದ್ದೆಲ್ಲ ರಾಜ್ಯ ಸರ್ಕಾರದ ಮಂತ್ರಿಗಳಿದ್ದಾರೆ ಅದನ್ನ ಆ ಕಡೆ ಗಮನ ಕೊಡ್ತಾರೆ ಅಂಬರೀಶ್ ಸ್ಮಾರಕ ವಿಚಾರವಾಗಿ ಯಾರು ನಿರ್ಮಾಣ ಮಾಡಿದ್ರು ಅನ್ನೋದು ಗೊಂದಲ ಸೃಷ್ಟಿ ಆಗಿದೆ ಅದಕ್ಕೆ ಡೀಟೇಲ್ಗೆ ಹೋಗಲ್ಲ ಯಾವುದೇ